ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ ಕಂಟೆಂಟ್ ನಾನು ನವಿತಾ ಜೈನ್ ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಒಂದು ವರ್ಡ್ ಇದೆಯಲ್ಲ ಇದು ಬಹಳ ಜೋರಾಗಿ ಕಾಯಿನ್ ಆಗ್ತಾ ಇದೆ ಆ ವರ್ಡ್ ಯಾವುದು ಅಂತ ಕೇಳ್ತಾ ಇದ್ದೀರಾ ಅದು ಟಕಾಟಕ್ ಹಾಗಾದ್ರೆ ಟಕಾಟಕ್ ಏನಿದು ಟಕಾಟಕ್ ಯಾಕೆ ಇಷ್ಟೊಂದು ಜೋರಾಗಿ ಸೌಂಡ್ ಮಾಡ್ತಾ ಇದೆ ನಿಂದಾಗಿ ಮಹಿಳೆಯರು ಯಾಕೆ ಈಗ ಪೋಸ್ಟ್ ಆಫೀಸ್ ಕಡೆ ಮುಖ ಮಾಡ್ತಿದ್ದಾರೆ ಸರದಿ ಸಾಲ ನಿಲ್ತಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಹೇಳುವಂತಹ ಪ್ರಯತ್ನವೇ ಇವತ್ತಿನ ನ್ಯೂಸ್ ಏಯ್ಟೀನ್ ಕನ್ನಡದ ಡಿಜಿಟಲ್ ಕಂಟೆಂಟ್ ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ನೂರ ಮೂವತ್ತ ಆರು ಸ್ಥಾನಗಳನ್ನ ಪಡೆಯೋದಿಕ್ಕೆ ಸಾಧ್ಯ ಆಗಿದ್ದು ಕಾಂಗ್ರೆಸ್ ಕೊಟ್ಟಂತಹ ಆ ಭರವಸೆ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ ಈಗಾಗಲೇ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಬರುತ್ತೆ ಮನೆ ಯಜಮಾನಿಗೆ ಎರಡ್ ಸಾವಿರದ ಜೊತೆಗೆ ಸಾಕಷ್ಟು ರೀತಿಯಾದಂತಹ ಗ್ಯಾರಂಟಿಗಳ ಫಲಾನುಭವಿಗಳು ಯೋಜನೆಗಳ ಉಪಯೋಗಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಆ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಮನೆ ಮಾತಾಗಿತ್ತು ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಈ ಗ್ಯಾರಂಟಿ ವಿಚಾರವನ್ನ ಇಟ್ಟುಕೊಂಡೆ ಕಾಂಗ್ರೆಸ್ನಲ್ಲಿ ಮತವನ್ನ ಕೇಳಿರುವುದು ಬೇರೆ ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ನ ಉದಾಹರಣೆಯನ್ನ ಕೊಟ್ಟು ಮತವನ್ನ ಕೇಳಿರುವುದು ಪ್ರಮುಖವಾಗಿ ಈಗ ತೆಲಂಗಾಣದಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಇದೆ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಕಾಂಗ್ರೆಸ್ ಈ ಗ್ಯಾರಂಟಿ ಯೋಜನೆಗಳನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸಿದೆ ಅದನ್ನೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಗೆಲುವನ್ನು ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಈಗ ತಕಾಟಕ್ ಅನ್ನುವಂತಹ ವಿಚಾರ ಟಕಾಟಕ್ ಅನ್ನುವಂತಹ ಪದ ಬಹಳ ಜೋರಾಗಿ ಕಾಯಿನ್ ಆಗ್ತಾ ಇದೆ ಬಿಹಾರದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಹಿಳೆಯರ ಅಕೌಂಟ್ಗೆ ಇಂಡಿ ಒಕ್ಕೂಟ ಏನಾದ್ರೂ ಜೂನ್ ನಾಲ್ಕರಂದು ಫಲಿತಾಂಶ ಬಂದು ತಾವು ಕೇಂದ್ರ ಸರ್ಕಾರವಲ್ಲಿ ಆಡಳಿತವನ್ನ ನಡೆಸಿದ್ರೆ ಅಥವಾ ಅಧಿಕಾರವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮಹಿಳೆಯ ಅಕೌಂಟ್ಗೆ ಟಕಾಟಕ್ ಅಂತ ಎಂಟೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಒಂದು ಲಕ್ಷದಂತೆ ವರ್ಷದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬೀಳುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯನ್ನ ಹೇಳಿದರು ಅಂದರೆ ಆ ಘೋಷಣೆಯನ್ನ ಮಾಡಿದ್ರು ಈ ಘೋಷಣೆಯನ್ನ ಕೇಳಿದಂತಹ ಅನೇಕರು ಟಕಾಟಕ್ ಹಣ ಬರುತ್ತೆ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ನಮಗೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಕ್ಯೂ ನಿಲ್ತಿದ್ದಾರೆ ಸರತಿ ಸಾಲಲ್ಲಿ ನಿಂತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಹೋಗಿ ಒಂದು ತಂಪು ಕೊಟ್ಟರೆ ಸಾಕು ನಿಮ್ಮ ಅಕೌಂಟ್ ಅಲ್ಲಿ ಆಲ್ರೆಡಿ ಓಪನ್ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಹೋಗಿ ಆಲ್ಮೋಸ್ಟ್ ಅನೇಕ ಕಡೆಗಳಲ್ಲಿ ಒಬ್ಬರ ಬಾಯಿಂದ ಒಬ್ಬರಿಗೆ ಈ ಒಂದು ನಿಮ್ಮ ಅಕೌಂಟಿಗೆ ಹಣ ಬರುತ್ತಂತೆ ರಿಸಲ್ಟ್ ಬಂದ ಮೇಲೆ ನಿಮ್ಮ ಅಕೌಂಟಿಗೆ ಹಣ ಬರುತ್ತಂತೆ ಈ ರೀತಿಯಾದಂತಹ ವದಂತಿಗಳು ಸಾಕಷ್ಟು ಜನರಲ್ಲಿ ಬಂದು ಪೋಸ್ಟ್ ಆಫೀಸ್ಗೆ ಹೋಗಿ ತಮ್ಮ ಅಕೌಂಟ್ ಅನ್ನ ತೆರೀತಾ ಇದ್ದಾರೆ देश के सारे के सारे गरीब लोगों की लिस्ट बनेगी हर परिवार में से हर गरीब परिवार में से एक महिला का नाम चुना जाएगा इस लिस्ट में किसान के परिवार होंगे मजदूर के होंगे बेरोजगार युवाओं के परिवार होंगे छोटे व्यापारियों के परिवार होंगे पांच जुलाई को करोड़ों महिलाओं के बैंक अकाउंट में 8,500 रुपए आपको मिलेगा जुलाई में 5 जुलाई 5 अगस्त सितंबर अक्टूबर नवंबर दिसंबर जनवरी थका थक थका थक थका थक थका थक थका थक अंदर ರಾಹುಲ್ ಗಾಂಧಿ ಹೇಳಿದ್ದೇನು ನಮ್ಮ ಕೇಂದ್ರದಲ್ಲಿ ನಮ್ಮ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಅಕೌಂಟ್ಗೆ ಎಂಟೂವರೆ ಸಾವಿರ ರೂಪಾಯಿ ತಿಂಗಳಂತೆ ಒಂದು ಲಕ್ಷ ರೂಪಾಯಿ ಅಂತೆ ನಿಮ್ಮ ಅಕೌಂಟ್ಗೆ ವಾರ್ಷಿಕವಾಗಿ ದುಡ್ಡು ಬರುತ್ತೆ ಮಹಿಳೆಯರ ಅಕೌಂಟ್ಗೆ ಅಂತ ಹೇಳಿ ಈ ವಿಚಾರ ಅದು ಯಾವ ಅಕೌಂಟು ಏನು ಯಾವ ವಿಚಾರವನ್ನು ಹೇಳಿಲ್ಲ ಆದರೆ ಈ ವಿಚಾರ ಸಾಕಷ್ಟು ವದಂತಿಗೆ ಕಾರಣ ಆಯಿತು ಅದರಲ್ಲೂ ಪ್ರಮುಖವಾಗಿ ಈಗ ಐ ಪಿ ಪಿ ಬಿ ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಡಿಜಿಟಲ್ ಅಕೌಂಟನ್ನು ಅನೇಕರು ತೆರೀತಾ ಇದ್ದಾರೆ ಡಿಜಿಟಲ್ ಅಕೌಂಟ್ ಹೇಗೆ ತೆರೆಯೋದು ಬಹಳ ಈಸಿ ಒಂದು ಆಧಾರ್ ಕಾರ್ಡನ್ನು ಇಟ್ಕೊಂಡು ಹೋದರೆ ಆಯಿತು ಒಂದು ತಂಬನ್ನು ಕೊಟ್ಟರೆ ಆಯಿತು ನಿಮಗೆ ಪೋಸ್ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಜೊತೆಗೆ ನಿಮಗೆ ಒಂದು ಎ ಟಿ ಎಂ ಕಾರ್ಡ್ ತರದ ಒಂದು ಕಾರ್ಡ್ ಅನ್ನ ಕೊಡ್ತಾರೆ ಅದರಲ್ಲಿ ಅಕೌಂಟ್ ನಂಬರ್ ಅನ್ನು ಕೂಡ ಬರೆದಿಡ್ಲಾಗುತ್ತೆ ಹಾಗೆ ಎ ಟಿ ಎಂ ತರ ಇನ್ನೊಂದು ಕಾರ್ಡ್ ಅನ್ನು ಕೂಡ ನೀವು ಇಟ್ಕೊಳ್ಬಹುದು ಈ ರೀತಿಯಾದಂತಹ ಈಸಿ ಆದಂತಹ ಒಂದು ಮೆಥಡ್ ಕೂಡ ಇದೆ ಸೊ ಈಗ ಪೋಸ್ಟ್ ಆಫೀಸ್ಗೆ ಹೋಗಿ ಎಲ್ಲರೂ ಕೂಡ ಡಿಜಿಟಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಓಪನ್ ಮಾಡಿಸ್ಕೊಳ್ತಾ ಇದ್ದಾರೆ ನಮ್ಮ ಅಕೌಂಟ್ಗೆ ಹಣ ಬೀಳುತ್ತೆ ಖಂಡಿತವಾಗ್ಲೂ ನಮ್ಮ ಅಕೌಂಟ್ ಗೆ ದುಡ್ಡು ಬರುತ್ತೆ ಅನ್ನುವಂತಹ ಒಂದು ವದಂತಿಯನ್ನು ಅಂದ್ಕೊಂಡು ಈಗಾಗಲೇ ಅಕೌಂಟ್ ಅನ್ನ ಓಪನ್ ಮಾಡ್ತಿದ್ದಾರೆ ಅಕೌಂಟ್ ಅನ್ನು ಓಪನ್ ಮಾಡಲಿ ಇದು ಇವತ್ತ ಅಲ್ಲ ಬಹಳ ವರ್ಷಗಳಿಂದಲೂ ಕೂಡ ಈ ಒಂದು ಸೇವೆ ಪೋಸ್ಟ್ ಆಫೀಸಲ್ಲಿ ಲಭ್ಯ ಇದೆ ಆದರೆ ಈಗ ಈ ವದಂತಿಗಳಿಂದ ಪೋಸ್ಟ್ ಆಫೀಸಲ್ಲಿ ಈ ಅಕೌಂಟ್ ಅನ್ನ ಡಿಜಿಟಲ್ ಅಕೌಂಟ್ ತೆರೆಯುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಇದರ ಬಗ್ಗೆ ಬ್ಯಾಂಕ್ನ ಮ್ಯಾನೇಜರ್ಗಳಾಗಿರ್ಬೋದು ಬ್ಯಾಂಕಿನ ಸಿಬ್ಬಂದಿಯನ್ನು ಕೇಳಿದ್ರೆ ಅವ್ರು ಹೇಳೋದು ಈ ಹಿಂದಿನಿಂದಲೂ ಕೂಡ ಈ ರೀತಿಯಾದಂತಹ ಡಿಜಿಟಲ್ ಆಗಿ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಡಿಜಿಟಲ್ ಅಕೌಂಟ್ ಅನ್ನ ತೆರತಾ ಇದ್ರು ನಾವು ಸಾಕಷ್ಟು ಮಂದಿಯಾಗಿ ಹೇಳಿದ್ವಿ ಇನ್ನೂರರಿಂದ ಐನೂರು ರೂಪಾಯಿ ಅದರಲ್ಲಿ ಇಡಬೇಕಾಗತ್ತೆ ಆದ್ರೆ ಈಗ ಈ ವದಂತಿಯಿಂದಾಗಿ ಸಾಕಷ್ಟು ಜನ ಬಂದು ಈ ಅಕೌಂಟ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಇದನ್ನ ನೇರವಾಗಿ ಬ್ಯಾಂಕ್ ಸಿಬ್ಬಂದಿ ಹೇಳ್ತಿದ್ದಾರೆ ಅಲ್ಲಿರುವವರಿಗೆ ನಾವಂತೂ ಹಣ ಹಾಕೋದಿಲ್ಲ ಅವರು ಬಂದರೆ ಹಣ ಹಾಕ್ತಾ ನಮಗಂತೂ ಗೊತ್ತಿಲ್ಲ ನೀವು ಈಗ ಓಪನ್ ಮಾಡ್ತಾ ಬ ಪೋಸ್ಟ್ ಆಫೀಸ್ ಅಕೌಂಟ್ ತೆರೀತಾ ಇದ್ದೀರಾ ಹಾಗಂತ ಹೇಳಿ ನಾವು ದುಡ್ಡು ಹಾಕ್ತೀವಿ ಅನ್ನುವಂಥದನ್ನ ನೀವು ಅನ್ಕೊಳ್ಬೇಡಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಪೋಸ್ಟ್ ಆಫೀಸ್ನ ದುಡ್ಡು ಬರುತ್ತೆ ಅನ್ನೋದನ್ನ ನಂಬುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದನ್ನ ನಾವು ಗಮನಿಸಬಹುದು ಹಾಗಾಗಿ ಒಂದು ಕಡೆ ಈ ರೀತಿಯಾದಂತಹ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಬ್ಯಾಂಕ್ ಅಧಿಕಾರಿಗಳು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಮೋದಿ ಅಧಿಕಾರಕ್ಕೆ ಬಂದರೆ ಮತ್ತೆ ಸಾವಿರ ರೂಪಾಯಿ ಬೀಳ್ತಂತೆ ಅಕೌಂಟ್ ಗೆ ಅಂತ ಹೇಳಿ ಆ ಒಂದು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ತೆರೆಯುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಯಾರಾದ್ರೇನು ನಮಗೆ ದುಡ್ಡು ಬಂದರೆ ಸಾಕು ಅಂತ ಹೇಳಿ ಆದರೆ ಇಂತಹ ಒಂದು ವಿಚಾರಗಳನ್ನು ಮಾಡುವ ಸಂದರ್ಭದಲ್ಲಿ ಯಾರದ್ದೋ ಮಾತನ್ನ ಕೇಳಿ ಯಾರದೋ ಮಾತಿಗೆ ಕಿವಿಗೊಟ್ಟು ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ನಮ್ಮ ಅಕೌಂಟ್ ದುಡ್ಡು ಬರುತ್ತೆ ಅನ್ನುವಂತಹ ಆಸೆಯಿಂದ ಸಾಕಷ್ಟು ಜನ ಇಂತಹ ಅಕೌಂಟ್ಗಳನ್ನು ತೆರೀತಾ ಇದ್ದಾರೆ ಅಕೌಂಟ್ಗಳನ್ನು ತೆರೀರಿ ಇನ್ನೂರು ರೂಪಾಯೋ ಐನೂರು ರೂಪಾಯೋ ಫಿಕ್ಸ್ ಇಡಬೇಕಾಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಈ ಹಿಂದೆ ನಾವು ಗಮನಿಸ್ತಾ ಹೋಗೋದಾದ್ರೆ ಮೋದಿ ಸರ್ಕಾರ ಬಂದ್ರೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಬೀಳುತ್ತೆ ಕಪ್ಪು ಹಣ ವಾಪಸ್ ಬರುತ್ತೆ ನಿಮ್ಮ ಅಕೌಂಟ್ಗೆ ದುಡ್ಡು ಬೀಳುತ್ತೆ ಅನ್ನುವಂತಹ ಒಂದು ಮಾತು ಕೂಡ ಇದೇ ರೀತಿಯಾಗಿ ಹರಿದಾಡಿತ್ತು ಆಗ್ಲೂ ಕೂಡ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಓಪನ್ ಮಾಡಿಸ್ಲಾಗಿದ್ದನ್ನು ಕೂಡ ನೀವು ಗಮನಿಸಬಹುದು ಸಾಕಷ್ಟು ಜನ ಆಗ ಅಕೌಂಟ್ ಅನ್ನ ತೆರೆದಿದ್ರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರು ನಮ್ಮ ಅಕೌಂಟ್ ಗೆ ದುಡ್ಡು ಬರುತ್ತೆ ಅನ್ನುವ ಕಾರಣಕ್ಕಾಗಿ ಆನಂತರ ನಂತರ ಏನಾಯ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಹೀಗಾಗಿ ಈ ರೀತಿಯಾದಂತಹ ವದಂತಿಗಳನ್ನ ನಂಬುವ ಬದಲು ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ನಿಜವಾಗ್ಲೂ ಕೂಡ ನಿಮಗೆ ದುಡ್ಡು ಬರುತ್ತೆ ಅನ್ನುವಂತಹ ನಂಬಿಕೆ ಇದ್ರೆ ಅಲ್ಲಿ ನೀವು ಬೇರೆ ಬೇರೆಗೆ ಬೇರೆ ಬೇರೆ ಪ್ರಾಧಿಕಾರಿಗಳಿಗೆ ಈ ಒಂದು ಅಕೌಂಟಿಂದ ಅಥವಾ ಈ ಒಂದು ಡಿಜಿಟಲ್ ಅಕೌಂಟಿಂದ ದುಡ್ಡನ್ನು ಹಾಕೋದಕ್ಕೆ ಸಾಧ್ಯ ಇದೆ ಹಾಗಂತ ಹೇಳಿ ದುಡ್ಡು ಬರುತ್ತೆ ಅನ್ನುವ ಕಾರಣಕ್ಕಾಗಿ ನೀವು ಆಸೆ ಪಟ್ಟು ಈ ಒಂದು ಅಕೌಂಟನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ ಸಾಕಷ್ಟು ವದಂತಿಗಳಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೋಗೋದು ಕ್ಯೂ ಅಲ್ಲಿ ನಿಲ್ಲೋದು ಸಂಜೆವರೆಗೂ ನಿಲ್ಲೋದು ಇಂತಹ ಸಮಸ್ಯೆಗಳನ್ನು ಮಾಡ್ಕೊಳ್ಬೇಡಿ ಅನ್ನೋದು ನಮ್ಮ ಕಳಕಳಿ ಇದು ಇವತ್ತಿನ ನ್ಯೂಸ್ ಏಯ್ಟಿನ್ ಡಿಜಿಟಲ್ ಕಂಟೆಂಟ್